ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾವು ಗಂಡಸರ ಇಷ್ಟೇ ಕಣ, ಲೋಕಲ್ ಪಾಲಿಟಿಕ್ಸ್ ಇಂದ ಹಿಡಿದು ಕ್ರಿಕೆಟ್, ಬಜೆಟ್, ಕರೆಂಟ್ ಅಫೇರ್ಸ್, ಜೋ ಬೈಡನ್ ತನಕ ಮಾತಾಡ್ತೀವಿ. ಏನು ಎಕ್ಸ್ಪರ್ಟ್ ಗಳ ತರ ನಾವು ಜಡ್ಜ್ಮೆಂಟ್ ಕೊಡ್ತೀವಿ, ಕಮೆಂಟ್ ಗಳು ಪಾಸ್ ಮಾಡ್ತೀವಿ, ಆದ್ರೆ ನಮ್ಮ ಬುಡದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮರ್ತು ಬಿಡ್ತೀವಿ. ಮರ್ತು ಬಿಡ್ತೀವಿ ಅನ್ನೋದಕ್ಕಿಂತ ಓವರ್ ಲುಕ್ ಮಾಡ್ಬಿಡ್ತೀವಿ, ಅದ್ರ ಕಡೆ ಗಮನನೇ ಕೊಡಲ್ಲ. ನಮ್ಗೆ ಬೇಕಾದಾಗೆ ನಮ್ಮ ಪ್ರಪಂಚದಲ್ಲಿ ನಾವು ಆರಾಮಾಗಿ ಇದ್ದು ಬಿಡ್ತೀವಿ. ಈಗ ನನ್ನೇ ನೋಡು, ನಾನು ಭೂಮಿಕ ಅವ್ರನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವರು ನನ್ನನ್ನು ಮದುವೆ ಆಗಿ ಮನೆಗೆ ಬಂದ್ಮೇಲೆ ಅವ್ರಿಗೆ ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಬೇಸಿಕ್ ನೀಡ್ಸ್ ಇರುತ್ತೆ, ಸಣ್ಣ ಪುಟ್ಟ ಖರ್ಚಿಗೆ ಹಣ ಬೇಕಾಗುತ್ತೆ, ಅದನ್ನು ನಾನು ಟೈಮ್ ಟೈಮ್ ಕೊಡ್ತಾ ಇರಬೇಕು, ಅವ್ರನ್ನ ವಿಚಾರಿಸ್ಕೋತಾ ಇರಬೇಕು, ಇದೆಲ್ಲ ಮರ್ತೇ ಬಿಟ್ಟಿದ್ದೆ. ದಡ್ಡ ಅನ್ಸುತ್ತೆ, ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ, ಒಂಥರ ಗಿಲ್ಟ್ ಆಗುತ್ತೆ. ಈಗ ಆ ಗಿಲ್ಟಿಂದ ಆಚೆ ಬರೋದಕ್ಕೆ, ಮಾಡಿರೋ ತಪ್ಪನ್ನು ಸರಿ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಆಗ್ಬೇಕಪ್ಪ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತಾರಲ್ಲ ಆ ಥರ. ಓ ಲೋ 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 ಗೆಳೆಯ, ಮತ್ತೆ ಹೀರೋ ಆಗ್ಬಿಟ್ಟಲ್ಲ ನೀನು. ಹೀರೋ ಒಂದು ಹಾಟನ್ನ ಎಸ್ಸರ್ತಿ ಅಂತ ಗೆಳ್ತೀಯೋ? ಆ ಗೆಳೆಯ ಸೂಪರ್ ಸೂಪರ್ ಕಣ, ನಿನ್ನ ಹೊಗಳಕ್ಕೆ ಶಬ್ದಗಳೇ ಸಿಗ್ತಾ ಇಲ್ಲ. ಗೆಳೆಯ ಇದನ್ನ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಕಣ, ಮೊಬೈಲು ಸಿಗ್ನಲ್ನ ನೀಟಾಗಿ ಕ್ಯಾಚ್ ಮಾಡ್ತಾ ಇದೆ. ಕರೆಕ್ಟ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್, ಐ ಆಮ್ ಪ್ರೌಡ್ ಆಫ್ ಯು, ಕೀಪ್ ಇಟ್ ಅಪ್. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಕೋಟಿನಾ? ನನ್ನ ಅಕೌಂಟ್ಗೆ 10 ಕೋಟಿ ಟ್ರಾನ್ಸ್ಫರ್ ಆಯ್ತಾ? ಸಾಧ್ಯನಿಲ್ಲ, ನಾನೆಲ್ಲಿ 10 ಕೋಟಿ, ಎಲ್ಲಿ? ಫೇಕ್ ಮೆಸೇಜ್ ಇರುತ್ತೆ, ಇವರಿಗೆಲ್ಲ ಮಾಡೋ ಕೆಲಸ ಎಲ್ಲ ಏನೇನೋ ಕಳಿಸ್ತಿರ್ತಾರೆ. ಭೂಮಿಕಾ, ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಯ್ತಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಓಹ್, ನಿಮ್ಗೂ ಮೆಸೇಜ್ ಬಂತಾ? ನನಗೆ 10 ಕೋಟಿ ಬಂತು, ನಿಮ್ಗೆ ಎಷ್ಟು ಬಂತು? ಫೇಕ್ ಮೆಸೇಜಸ್ ಹೇಳಿ ಎಷ್ಟು ಬಂತು? ಫೇಕ್ ಮೆಸೇಜ್ ಅಲ್ಲ ರೀ, ನಾನೇ ಮಾಡಿಸಿದ್ದು. ಏನೇ ತರಮಾಗಿದ್ದಾರೆ ತಾನೆ, ಹಾಕಿರೋದು 10 ಕೋಟಿ ರೂಪಾಯಿ, ಅದ್ರಲ್ಲಿ ಏನ್ರಿ ಇದೆ? ಏನಿದೆಯಾ? ಏನಿಲ್ಲ ಅಂತೇಳಿ 10 ಕೋಟಿ, ಇಷ್ಟೊಂದು ದುಡ್ಡು ನನ್ನ ಕನಸಲ್ಲೂ ನೋಡಿರ್ಲಿಲ್ಲ. ಅಲ್ಲ, ನನಗೆ ಯಾಕೆ ಇಷ್ಟೊಂದು ಕಾಸು, ನಾನು ಏನ್ ಮಾಡ್ಲಿ? ಏನ್ರಿ ಈಗ ಹೇಳ್ತಾ ಇದ್ದೀರಾ? ನಿಮ್ ಡೇ ಟು ಡೇ ಖರ್ಚು ಇರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸಾರಿ, ನಾನು ಇಷ್ಟು ದಿವಸ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಈಗ ಅನಿಸ್ತಾ ಇದೆ ದುಡ್ಡು ತಪ್ಪು ಮಾಡ್ಬಿಟ್ಟೆ ಅಂತ. ಅದಕ್ಕೆ ನಿಮ್ ಖರ್ಚಿಗೆ ಅಂತ 10 ಕೋಟಿ ದುಡ್ಡು ಹಾಕ್ಸಿದೆ. ಖರ್ಚಿಗೆ 10 ಕೋಟಿನ? ಹ್ಮ್, ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ, ಇನ್ನೂ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸಂಕೋಚ ಪಟ್ಕೋಬೇಡಿ, ಬೇಕಾದಾಗೆಲ್ಲ. ಅಯ್ಯೋ ಪ್ಲೀಸ್, ಇರೋದೇ ನನಗೆ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಇನ್ನೇನು ಹೆಚ್ಚೇನು ಬೇಡ, ನನಗೇನು ಮಹಾ ದೊಡ್ಡ ಖರ್ಚು, ನನಗೆ ಇಷ್ಟೊಂದು ದುಡ್ಡೆಲ್ಲ ಬೇಡ ಪ್ಲೀಸ್. ನೀವು ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ, ನಿಮ್ಗೆ ದುಡ್ಡು ಬೇಕಾದಾಗ ಯಾರನ್ನ ಕೇಳ್ತೀರಾ? ಇದು ನಿಮ್ಗೆ ಅಂತಾನೆ ಕೊಟ್ಟಿರೋದು, ಇಟ್ಕೊಳ್ಳಿ. ಪ್ಲೀಸ್ ನನಗೆ ಪ್ಲೀಸ್, ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ, ನನ್ನ ಸಮಾಧಾನಕ್ಕೋಸ್ಕರನಾದರೂ ನಿಮ್ಮ ಹತ್ರ ಇಟ್ಕೊಳ್ಳಿ ಪ್ಲೀಸ್ ಪ್ಲೀಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೂವೆ 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 ನಿನ್ನ ಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನಿ ಚಂದ್ರನ ನೆನಪೇನೆ. ಆ ಎಷ್ಟು ಚೆನ್ನಾಗಿ ಹಾಡ್ತೀನಿ ನಾನು, ಮುಂದಿನ ಸರಿಗಮಪ ಸೀಸನ್ ಅಲ್ಲಿ ನಾನು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು. ಅಯ್ಯೋ, ಅದನ್ನ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತದೆ. ನಗ್ತಿದ್ಯಾ? ನಗ್ತಾ ಇದೆಯಾ? ನಗು ಬೇಡ,
ನನಗಾಗಲ್ಲ. ಅಕಸ್ಮಾತ್ ನಾನು ಹಾಡೋದನ್ನ ನಮ್ಮ ಮಾವ ಗಂಡ ಎಲ್ಲ ನೋಡ್ಬಿಟ್ರೆ ಅಷ್ಟೇ ಅಷ್ಟೇ. ಯಾವುದೋ ಒಂದು ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಟಿವಿಗೆ ಬರ್ತಾ ಇದ್ದ ಅಡುಗೆ ಪ್ರೋಗ್ರಾಮ್ ನೋಡ್ಕೊಂಡು ಅಡುಗೆ ಮಾಡೋಣ ಅಂತ ಹೋಗ್ತಾರೆ. ಆಗ ಅವ್ರ ಹೆಂಡತಿ ಅಡುಗೆ ಪ್ರೋಗ್ರಾಮು ಯೋಗಾಸನ, ಅಡುಗೆ ಪ್ರೋಗ್ರಾಮು ಯೋಗಾಸನ ಅಂತ ಚಾನಲ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಪಾಪ ರಮೇಶ್ ಅರವಿಂದ್ ಅವರು ಯೋಗಾಸನ ಮಾಡ್ತಾ ಅಡುಗೆ ಮಾಡ್ತಾರೆ. ಅಯ್ಯೋ ಅವ್ರ ಅವಸ್ಥೆ ಅಂತೂ ಯಾರಿಗೂ ಬೇಡ. ನಮ್ಮ ಯಜಮಾನರಿಗೂ ಒಂದ್ಸಲ ನಾನು ಹೀಗೆ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು. ಲವ್ ಅಂದ್ರೆ ನೋವನ್ನ ಮರೆಸಿ ಕಣ್ಣೀರ್ನ ಒರೆಸಿ ಕೈ ಕೊಟ್ರೆ ಬೆಡಗಿ ಚಾಕು ನಮ್ಮ ಅಡಿಗೆ. ಅಯ್ಯೋ ಬೆಲ್ ಕಟ್ ಮಾಡ್ಕೊಂಬಿಟ್ನೆ. ನಗ್ತಾ ಇದ್ಲು, ನಗ್ತಿದ್ರೆ ನನಗೆ ಚುಚ್ಚು ಮನ್ಸಿರ್ತಿತ್ತು. ಹತ್ತು ಬಿಟ್ಲು ಈಗ ಚುಚ್ಚು ಮನ್ಸಿಲ್ಲ. ನಗ್ಸಿ 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 ಆಮೇಲೆ ಮುಗಿಸ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಗ್ನಿ ಜೊತೆ ಸೇರಿ ಸಂಪಿಗೆ ಪುರದಿಂದ ನಿನ್ನ ಗಂಡನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಅಮೂಲ್ಯ ಮತ್ತೆ ವೇದ ಅಂತಿದ್ರು ನಿನ್ನ ಗಂಡನ್ನ ಹುಡುಕೊಂಡು ಸಂಪಿಗೆ ಪುರಕ್ಕೆ ಹೋಗಿದ್ರಲ್ಲ, ಆಗ ಇನ್ನೇನು ಅವರೇ ಅಪ್ಪ ಅಂತ ಗೊತ್ತಾಗ್ಬೇಕು. ಅಷ್ಟರಲ್ಲಿ ಅಗ್ನಿ ಕೈಯಿಂದ ಭಾವನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಇದೊಂದೇ ಅಲ್ಲ, ಈ ಮನೆಯಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆ ಹಿಂದೇನು ನನ್ನ ಕೈವಾಡ ಇದೆ. ಅಂದ್ರೆ ಇದ್ರ ಅರ್ಥ? ನೀನೇನ್ ಯೋಚನೆ ಮಾಡ್ತಾ ಇದೀಯ ಆರತಿ? ನಿನ್ನ ಗಂಡ ಸತ್ತಿದ್ದಕ್ಕೂ ಕಾರಣ ನಾನೇ. ನಾನಾಗ ನಾನೇ ಅಂದ್ರೆ ನಾನೇ ಲಾರಿ ತಗೊಂಡು ಹೋಗಿ ಡಿಕ್ಕಿ ಹೊಡೆದು ವಿಕ್ರಾಂತ್ಗೇನು ಮಾಡ್ಲಿಲ್ಲ, ಇಂಡೈರೆಕ್ಟ್ ಆಗಿ. ವಿಕ್ರಾಂತ್ಗೆ ವೈದೇಹಿನೇ ತಾಯಿ ಅನ್ನೋ ಸತ್ಯ ಗೊತ್ತಾಗಿತ್ತು. ಅವನದನ್ನ ಅಣ್ಣನಿಗೆ ಹೇಳಬೇಕು ಅಂತ ಫೋನ್ ಮಾಡ್ದ. ಆ ಕಾಲ್ನ ರಿಸೀವ್ ಮಾಡಿದ್ದು ನಾನು. ಅವನು ಅದನ್ನ ಮನೆಯವರೆಲ್ರಿಗೂ ತಿಳಿಸ್ಬೇಕು ಅಂತ ಹೊರಟಿದ್ದ. ಅವನು ಹಾಗೆ ಮಾಡಿಬಿಟ್ರೆ ನಾನು ಹೇಗೆ ಸರ್ವೈವ್ ಆಗೋದು? ನನ್ನ ಗುಟ್ಟೆಲ್ಲಿ ಬಯಲಾಗತ್ತೋ ಅಂತ ಅಗ್ನಿಗೆ ಕಾಲ್ ಮಾಡಿ ಲಾರಿ ಕಳಿಸಿ ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಹೇಳಿದ್ದು ನಾನೇ. ವಿಕ್ಕಿ ಸಾವಿಗೂ ನಾನೇ ಕಾರಣ. ಆರತಿ, ಇಟ್ಸ್ ಪ್ಯೂರ್ಲಿ ಸರ್ವೈವಲ್, ನಥಿಂಗ್ ಪರ್ಸನಲ್. ನಾನೇನಾದ್ರೂ ವಿಕ್ರಾಂತ್ನ ಹಾಗೆ ಬಿಟ್ಟಿದ್ರೆ ನಾನ್ ನಾಶ ಆಗ್ಬಿಡ್ತಾ ಇದ್ದೆ. ನನಗೆ ಬೇರೆ ಆಪ್ಷನ್ನೇ ಇರ್ಲಿಲ್ಲ. ಹೆತ್ತ ಮಗನ್ ತರ ಇದ್ರು, ಬಾಯಿ ತುಂಬಾ ಅಮ್ಮ ಅಂತ ಕರಿತಾ ಇದ್ರು. ಅವರನ್ನ ಸಾಯಿಸಿದಿರಲ್ಲ ನೀವು, ಒಂದ್ ತಾಯಿನ ಸಾಕು. ಇವತ್ತು
ನನ್ನ ನಾಟಕದ ಕೊನೆ ದಿನ. ನಾನ್ ಸಾಯ್ತೀನಿ ಇಲ್ಲ ಎಲ್ರನ್ನು ಸಾಯಿಸ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಜಿ, ನೀ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ನನ್ ಗೊತ್ತು. ಕೆಲವೊಂದು ಸಂದರ್ಭದಲ್ಲಿ ಮಾತೇ ಬರೋದಿಲ್ಲ, ಖುಷಿಗ್ ಮಾತ್ ಬರಲ್ಲ ಅಂತೀವಿ. ಕೆಲವೊಂದ್ ಸಂದರ್ಭದಲ್ಲಿ ಅಳುಗ್ ಮಾತ್ ಬರಲ್ಲ, ಕಣ್ಣೀರ್ ಬರುತ್ತೆ. ಆದ್ರೆ ಈಗ ನೀವಿರೋ ಸಂದರ್ಭ ಅಳು ನೋವು ದುಃಖ ಎಲ್ಲದಕ್ಕೂ ಮೀರಿದ್ದು. ಮಾತ್ ಬರೋದಿರ್ಲಿ, ಈಗ ಸುಮ್ಮನೆ ಕೂರೋದು ತುಂಬಾ ಕಷ್ಟ ಆಗ್ಬಿಡತ್ತೆ, ಅದ್ ನಂಗ್ ಚೆನ್ನಾಗ್ ಗೊತ್ತು. ತಾನ್ ಸಾಕಿ ಬೆಳೆಸಿದ ಮಗ ತನ್ಗೆ ಅನ್ಯಾಯ ಮಾಡ್ತಾನೋ ಆಘಾತಕ್ಕೂ ಮಾತ್ ಬರಲ್ಲ. ಯಾವ ವ್ಯಕ್ತಿನ ನಂಬಿ ತನ್ನೆಲ್ಲ ಆಸ್ತಿಗೆ ವಾರಸುದಾರನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅದೇ ವ್ಯಕ್ತಿ ಅದೇ ಆಸ್ತಿಗೋಸ್ಕರ ನಿಮ್ಮ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾನೆ ಅಂತ ಗೊತ್ತಾದ್ಮೇಲಂತೂ ಮಾತ್ ಬರೋದಿರ್ಲಿ, ಜೀವನನೇ ಸಾಕು ಅಂತ ಅನ್ಸ್ಬಿಡುತ್ತೆ. ನಾನಿದನ್ನೆಲ್ಲ ನಿಮಗೆ ಮತ್ತೆ ನೆನಪು ಮಾಡಿ ನೋವು ಕೊಡಕ್ ಬಂದಿಲ್ಲ. ಮಗನ್ನ ಸಾಕಿ ಬೆಳೆಸ್ದೆ, ಒಳ್ಳೆ ಸಂಸ್ಕಾರ ಕೊಟ್ಟೆ, ಒಳ್ಳೆಯವನು ಅಂತ ನಂಬಿ ದುರ್ಗನ್ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ಈಗ ಅವನು ಜೈಲ್ಗೆ ಹೋಗಿದ್ದಾನೆ. ಈ ಹೆಣ್ಮಕ್ಳಿಗೆ ನಾನೇನು ಉತ್ತರ ಕೊಡಲಿ ಅಂತ ನಿಮ್ಮ ಮನಸ್ಸಲ್ಲಿ ಯೋಚನೆ ಇರುತ್ತೆ, ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ. ಈ ಯೋಚನೆ ನಿಮ್ಮ ಮನಸ್ಸಲ್ಲಿದ್ರೆ ಈ ಕೂಡಲೇ ಅದನ್ನು ತೆಗೆದಾಕಿ. ಕಿಶೋರ್ ಜೈಲ್ಗೆ ಹೋಗಿರೋದ್ರಲ್ಲಿ ನನ್ಗೆ ಯಾವುದೇ ರೀತಿ ನೋವಿಲ್ಲ. ಆದರೆ ಅವನಿಂದ ಇಡೀ ಮನೆ ಜನ ನೋವು ಪಡೋಕಾಯ್ತಲ್ಲ, ನಾನು ನೋವಿದ್ದೆ ಹೊರತು ನಾನು ಇನ್ನು ಬೇರೆ ಯಾವ ವಿಷಯಕ್ಕೂ ನೋವು ಪಡೋಳಲ್ಲ. ತಿದ್ಕೊಳ್ತೀನಿ, ಪಶ್ಚಾತ್ತಾಪ ಪಟ್ಟು ಶಿಕ್ಷೆನ ಅನುಭವಿಸ್ ಬರ್ತೀನಿ ಅಂತ ಕಿಶೋರ್ ಹೇಳಿ ಹೋಗಿದ್ದಾನೆ. ತಾಳಿ ಅನ್ನೋ ಋಣಕ್ಕೆ ಆ ಸಂಸ್ಕಾರಕ್ಕೆ ನಾನು ಕಾಯ್ತೀನಿ, ನಂಬ್ತೀನಿ ಕೂಡ. ಯಾಕಂದ್ರೆ ಅದಕ್ಕೆ ಬೆಲೆ ಕೊಡ ಹಾಗೆ ಸಂಸ್ಕಾರ ಕೊಟ್ಟವರು ನೀವು. ಅದ್ಬಿಟ್ರೆ ನನ್ಗೆ ಯಾವ ನೋವು ಇಲ್ಲ, ನೀವು ನನಗೆ ಯಾವ ಉತ್ತರನೂ ಕೊಡಬೇಕಾಗಿಲ್ಲ. ದಯವಿಟ್ಟು ಜಾಸ್ತಿ ಯೋಚನೆ ಮಾಡಬೇಡಿ, ನೀವು ಮೊದಲೇ ನೇಜಿ ಆಗಬೇಕು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡ್ತಿದ್ಯಾ ಏನಾಯ್ತು ಕಂದ ನಿಂಗೆ? ಏನ್ ಮಜಲ್ ನಿನ್ನ ಹಾಕಿ ಹೇಳ್ತಾ ಇದೀಯಾ? ಅಲ್ಲ, ಮಗು ಬಿದ್ದಿದ್ದನ್ ಕಾಣಿಸ್ಲಿಲ್ವಾ? ಏನಯ್ಯ ನೀನು ಮಗುನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ಹೇಗೆ? ಲಕ್ಷ್ಮಿ ಪುಟ್ಟ, ನಿನಗೆ ಏನು ಆಗಿಲ್ಲ ಅಲ್ವಾ ಕಂದ? ಅಯ್ಯೋ ನನ್ ಬಂಗಾರ, ಏನಾಯ್ತು? ಹಾ, ನಿಮ್ಮ ಅಪ್ಪ ಮಗುನ ಆಟ ಸಂದರ್ಭದಲ್ಲಿ ಕೆಳಗೆ ಬೀಳಿಸ್ಬಿಟ್ರು. ಪಾಪ, ಅದಕ್ಕೆ ಎಷ್ಟು ನೋವಾಗಿದೆಯೋ ಏನು. ಸದ್ಯ ಅದನ್ನ ನಮ್ ಜನನಿ ಕಣ್ಣಾರೆ ನೋಡಿದ್ಲು. ಇಲ್ಲದೆ ಹೋಗಿದ್ರೆ ಮಾಡೋ ತಪ್ಪನ ಮಾಡಿ ನಾನ್ ಏನು ಮಾಡಿಲ್ಲ, ನನ್ ಮಗುನ ಬೀಳಿಸ್ಲಿಲ್ಲ ಅಂತ ಜಾರ್ಕೊಂಡ್ ಬಿಡ್ತಿದ್ರು. ಅಲ್ಲಯ್ಯ, ನಿನಗೆ ವಯಸ್ಸಾಗಿದೆ, ಮಂಡಿ ನೋವು ಅದು ಇದು ಅಂತ ಹೇಳ್ತಿರ್ತೀಯ. ಹೀಗಿರುವಾಗ
ಕೊಟ್ಟಿರೋ ಡ್ರೈವರ್ ಕೆಲಸ ಎಲ್ಲ ಮಾಡ್ಕೊಂಡು ಮನೇಲಿ ಎಲ್ಲೋ ಒಂದ್ ಕಡೆ ಬಿದ್ದಿರೋದ್ ಬಿಟ್ಟು ಮಗುನ ಯಾಕಯ್ಯ ಅಂಬಾರಿ ಮಾಡ್ಸಕ್ ಹೋದೆ? ಅಲ್ಲಯ್ಯ, ಸತ್ತೋಗಿರೋ ನಿನ್ ಮೊಮ್ಮಗುನ ನೀನು ನಮ್ ಮಗು ಕಾಣಬಹುದು, ಆದ್ರೆ ಆ ಖುಷಿಯಲ್ಲಿ ನಮ್ ಮಗು ಸಾಯ್ಬಾರ್ದು ಅಲ್ವಾ? ಅಯ್ಯೋ ಅಪ್ಪ, ಏನೋ ಮಾತಾಡಿದ್ರು ಅಂತ ನೀವ್ ಯಾಕೆ ಮಗು ಬಗ್ಗೆ ಆತರ ಎಲ್ಲ ಮಾತಾಡ್ತಿದ್ದೀರಾ? ಹಾ, ಅದೇನೋ ಅಂತಾರಲ್ಲ, ಇರ್ಲಾರ್ದವ್ರು ಇರ್ವೆ ಬಿಟ್ಕೊಂಡ್ರು ಅಂತ, ಹಂಗಾಯ್ತು ನಿಮ್ಮ ಅಪ್ಪನ ಕತೆ ಅಲ್ಲ. ಅವ್ರ ಕೈಲ ಆಗದೆ ಇದ್ದಾಗ ಮಗುನ ಯಾಕೆ ಕುರುಕೋಬೇಕಾಗಿತ್ತು ಅಂತ ನೋಡಿ, ಮಗು ಕೂರ್ಸ್ಕೊಳ್ಳಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳಕ್ ಆಗಿರಲ್ಲ, ಅದಕ್ಕೆ ಕೂರ್ಸ್ಕೊಂಡಿರ್ತಾರೆ. ಸಾರ್ಥಿ ಏನ್ ಸುಮ್ಸುಮ್ನೆ ಮಗುನ ಬೀಳ್ಸಲ್ಲ. ನಮ್ಮೆಲ್ರಿಗೂ ಮಗು ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ಇದೆ. ನೋಡಪ್ಪ, ಅವರು ನಿಮ್ ಮಾವ ಅನ್ನೋ ಕಾರಣಕ್ಕೆ ಅವ್ರನ್ನ ವಹಿಸ್ಕೊಂಡ್ ಬರ್ಬೇಡ. ನೀನ್ ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ಮಗು ಮೇಲೆ ಕಾಳಜಿ ಇದ್ದಿದ್ರೆ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ಲಿಲ್ಲ. ನಾನು ಹಾಗೆಲ್ಲ ಹೇಳ್ತಾ ಇರೋದು ಪ್ಲೀಸ್ ಬಾಬಾ, ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದ್ ಬೇಡ. ಅಪ್ಪ, ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಹಚ್ಚೋದ್ ಬೇಡ, ಬಿಟ್ಬಿಡಿ, ಇದಿವತ್ತಿಗೆ ಮುಗಿದೋಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿನ್ ಕೈ ಮುಗಿತೀನವ, ದಯವಿಟ್ಟು ನನ್ನ ಜೊತೆ ಬಾ. ಈಗ ನೀನ್ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ಹಂಗನ್ಬೇಡ ಸ್ನೇಹ, ನೀನ್ ಹೇಳೋದು ದಿಟ್ಬೆ, ಆದ್ರೆ ಅವ್ರ ಹಂಗ್ ಮಾಡ್ತಾರೆ ಅಂತ ನಾವು ಅದೇ ದಾರಿಯಾಗ ಹೋದ್ರೆ ಯೋ ನ್ಯಾಯ ಇರ್ತತಿ ಅವಳು? ಇವತ್ತೊಂದ್ ದಿವ್ಸ ಸುಂಕಿ ರವಿ, ಆಮೇಕೆ ಹಂಗಾಯ್ತದೋ ಹಂಗಾಗ್ಲಿ. ಇದೇ ಬುದ್ಧಿಯ ರಾಜಿಗೆ ಯಾಕೆ ಇಲ್ಲ ಅವ? ಸ್ನೇಹ, ನಮ್ ಶತ್ರುನೇ ಅಂತ ನಮಗ್ ಗೊತ್ತಿದ್ರುವೆ, ಅವ್ರ ಕಷ್ಟದಾಗಿದ್ದಾಗ ನಮ್ ಕೈಲ ಸಹಾಯ ನಾವು ಮಾಡ್ಬೇಕಲ್ವೇ. ಸಾಕ್ಬಿಡು, ನೀನ್ ಬರಲ್ಲ ಅಂತ ಗೊತ್ತಾಯ್ತು. ಶ್ರೀ ಬನ್ನಿ. ಅವ್ವಾ, ಸ್ನೇಹ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ನೀವೇನ್ ಬೇಸರ ಮಾಡ್ಕೋಬೇಡಿ, ಮಾವಯ್ಯ ಬಿಸ್ನೆಸ್ ಸರಿ ಹೋಯ್ತಾರೆ. ಪಾಪ, ನೋವು ಮಾಡ್ಬಿಟ್ನಲ್ಲಪ್ಪ. ಅವ್ವಾ, ನೀವು ನೊಂದ್ಕೋಬೇಡಿ ಅವ್ವಾ, ಮೆಸ್ಸು ಸರಿ ಹೋಯ್ತಾರೆ. ಸಣ್ಣ ಅವರ ತಗೊಳ್ಳಿ, ಬಿಲ್ ಕಟ್ಟಾಗೈತೆ, ನೀವೇನು ದುಡ್ಡು ಕೊಡಕ್ ಹೋಗ್ಬೇಡಿ. ಸರಿವಾ, ನಾನು ಬರ್ತೀನಿ. ಅಕ್ಕ ಬಾಬಾ, ಡ್ಯಾಡಿ ಹೆಂಗವ್ರೆ, ಡಾಕ್ಟರ್ ಏನ್ ಹೇಳಿದ್ರು? ಮಾವ ಇನ್ನ ನೋಡಕ್ ಬಿಡ್ನಿಲ್ಲ, ಆದ್ರೆ ಒಂದೆರಡು ಗಂಟೆಯಲ್ಲಿ ನೋಡ್ಬೋದು ಅಂತ ಹೇಳೋರೆ. ಒಬ್ನೇ ಬಂದಿಯನು ಪುರ್ಸಿ? ಹ್ಞೂ, ಮಮ್ಮಿ ನಂತವನ ಆಕ್ಸಿಡೆಂಟ್ ಆಗಿರೋ ವಿಚಾರನ ಬಚ್ಚಿಟ್ಲು. ಆದ್ರೆ ಸುಮಾ ಫೋನ್ ಮಾಡಿದ್ನಾಕ್ ನಂಗೆ ವಿಚಾರ ತಿಳಿತು, ನನ್ನ ಹೋಗ್ಬೇಡ ಅಂತ ತಡದ್ಲು, ಆದ್ರೂ ಬಿಟ್ಬಿಟ್ಟು ಬಂದೆ. ಭಾವ, ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ, ಬಿರ್ನೆ ಹುಷಾರಾಯ್ತಾರೆ. ಅಪ್ಪಯ್ಯ ಅನ್ನೋ ಕಾಳಜಿಯಿಂದ ನೀನ್ ಬಂದಿದ್ಯ, ಆದ್ರೆ ನಿಮ್ ಮಮ್ಮಿ ಬಂದಿಲ್ವಲ್ಲ. ನಿಮ್ ಮಮ್ಮಿಗೋಸ್ಕರ ನಮ್ಮ ಅವ್ವನ ಬಿಟ್ಟು ಹೋದ ಅವನು, ಅದ್ರ ಪ್ರಕಾರ ನಿಮ್ ಮಮ್ಮಿ ತಾನೇ ಮೊದ್ಲು ಬರ್ಬೇಕಾಗಿದ್ದಿತ್ತು. ಅಕ್ಕ, ಮಮ್ಮಿ ಬುದ್ಧಿ ನಿಮಗೆ ಗೊತ್ತಲ್ವೇ? ಗೊತ್ತು, ಆದ್ರೂ ಎಲ್ಲಾ ಜವಾಬ್ದಾರಿ ಅವನೇ ಹೊತ್ಕೊಳ್ಳೋ ತರ ಆಗ್ತಿದೆ, ಅದ್ ನಂಗೆ ಇಷ್ಟ ಆಗ್ತಿಲ್ಲ. ಹೋಗ್ ನಿಮ್ ಮಮ್ಮಿಗೆ ಹೇಳು.
ಮಮ್ಮಿ ನನ್ ಮಾತು ಕೇಳಕ್ಕಿಲ್ಲ, ನಾನು ಹೆಂಗೆ ಹೇಳಲಿ? ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡು. ಇರ್ಲಿ ಬಾಬಾ, ಏನ್ ಬೇಡ, ಮಡಿಕಳ್ಳ ತಗೋ, ಉಳಿಕೋಗು, ಏನಾಯ್ತ್ರೆ ಫೋನ್ ಹಾಕು. ಸರಿ ಬಾಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ, ನಿನ್ನ ರುಚಿ ನೋಡು, ತಿಂದು ಹೇಗಿದೆ ಅಂತ ಹೇಳು. ಏಯ್, ನೀನ್ ಮಾಡಿರೋ ಬೋಂಡ ನನಗೆ ಬೇಕಾಗಿಲ್ಲ. ಇಲ್ಲಿ ತಿಂತಾ ಇರೋದ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅದನ್ನೆಲ್ಲ ಮುಟ್ಟಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗೆ ಅವಮಾನ ಮಾಡಿನೇ ಹೇಳ್ಬೇಕು. ದಿವ್ಯಾ, ನೀನ್ ನಡ್ಕೋತಾ ಇರೋ ರೀತಿ ನನಗೆ ಸ್ವಲ್ಪ ಸರಿ ಕಾಣ್ತಿಲ್ಲ. ಮತ್ತೆ ಕಿರಿಕ್ ಮಾಡಕ್ ಬಂದ್ಯಾ? ಇವಾಗ ಏನಾಯ್ತು? ಅಲ್ಲ ದಿವ್ಯಾ, ನಾನ್ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ, ಆದ್ರೂ ಯಾಕೆ ನಿನಗಿದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸ್ ಅಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯಾ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕ್ಕೋ ಅದಕ್ಕೆ. ಪ್ಲೀಸ್ ದಿವ್ಯಾ, ನನಗೆ ಇನ್ನೊಂದು ಚಾನ್ಸ್ ಕೊಡು, ನಾವಿಬ್ರು ಚೆನ್ನಾಗಿ ಬದುಕಿ ಬಾಳು ತೋರ್ಸೋಣ. ಏನು ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ದಿವ್ಯಾ ನಿನ್ಗೆ ಇಷ್ಟೊಂದು ಹಠ? ಏನಂದೆ ನೀನು? ದುಡಿತಾ ಇದ್ದೀನಿ, ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತನಾ? ನಿನ್ ಪ್ರಾಮಾಣಿಕತೆ ತಗೊಂಡು ಹೋಗಿ ಗುಜರಿಗೆ ಹಾಕೋ. ನೀನ್ ದುಡಿಯೋ ದುಡ್ಡಲ್ಲಿ ನನ್ನನ್ನು ನೋಡ್ಕೋತಿಯಾ? ನಿನ್ ದುಡ್ಡು ಮೇಲೆ ನನ್ ಮೇಕಪ್ ಐಟಮ್ಸ್ ತಗೊಳಕ್ಕಾಗಲ್ಲ. ಸರಿ, ನನಗ್ ಯೋಗ್ಯತೆ ಇಲ್ಲ, ಆದ್ರೆ ನೀನ್ ಮಾಡ್ತಿರೋದ್ ಸರಿ ಇದೆಯಾ? ನೀನ್ ತಪ್ಪದಾರಿ ಹಿಡಿತಾ ಇದೀಯ ಅಂತ ನಿನಗ್ ಅನಿಸ್ತಾನೆ ಇಲ್ವಾ? ಇಲ್ಲ, ನಾನ್ ಏನೇ ಮಾಡಿದ್ರು ಅದು ನನ್ ಒಳ್ಳೇದಕ್ಕೆ, ಅದರಿಂದ ನನಗ್ ಒಳ್ಳೇದ್ ಮಾತ್ರ ಆಗತ್ತೆ. ದಿವ್ಯಾ, ನಿನಗ್ ರಿಯಲೈಸ್ ಆಗ್ತಿಲ್ವಾ? ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ. ನಿನಗ್ ಕೆಟ್ಟದಾಗಬಾರ್ದು, ನೀನ್ ನೋವು ಅನುಭವಿಸಬಾರ್ದು ಅಂತಾನೆ ನಾನು ನಿನಗೆ ಇದನ್ನ ಹೇಳ್ತಿರೋದು. ಲೂಸರ್ ನೀನು, ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಯಾವ ದಾರಿಲಿ ಹೋದ್ರೆ ಲಾಭ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಬಾಸ್ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ, ಅದನ್ನ ತಿಳ್ಕೋ. ಏಯ್, ನಿನ್ನ ಯಾರೋ ಒಪಿನಿಯನ್ ಕೇಳಿದ್ದು, ನೀನ್ ಯಾಕೆ ಎಲ್ಲ ವಿಷಯಕ್ಕೂ ಬರ್ತೀಯ? ನೀನ್ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಸುಪ್ರೀತ್ ತರ ಬೆಳ್ ತೋರ್ಸು, ಆಮೇಲೆ ಒಪ್ಕೋತೀನಿ. ಸಾಕು, ನಿಲ್ಸ. ಏನೋ ಅವ್ನು ಹೀರೋನಾ? ಪ್ರತಿಯೊಂದಕ್ಕೂ ಅವನ ಮಧ್ಯೆ ಎಳೆದು ತಂದು ಮಾತಾಡ್ಲಿಲ್ಲ ಅಂದ್ರೆ, ಕಂಪೇರ್ ಮಾಡ್ಲಿಲ್ಲ ಅಂದ್ರೆ ನಿನಗೆ ತಿಂದನ್ನ ಅರಗಲ್ವಾ? ಹೇಳೋ ಅಷ್ಟು ಹೇಳಿದ್ದೀನಿ, ಇಷ್ಟ್ರ ಮೇಲೂ ನಾನು ಹಾಳಾಗಿ ಹೋಗ್ಲೇಬೇಕು ಅನ್ನೋದಿದ್ರೆ ಹಾಳಾಗಿ ಹೋಗು, ಏನಾದ್ರೂ ಮಾಡ್ಕೋ, ನಾನೇನು ಹೇಳಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗಮನ ಇಟ್ಟು ಓದ್ತಾ ಇದ್ಯಾ, ಪದ್ಧತಿಯಿಂದ ನಡ್ಕೋತಾ ಇದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಗೊತ್ತಿಲ್ಲದೆ ನೀನ್ ಮಾಡ್ತಾ ಇರೋ ಕೆಲಸ ಇದೇನಾ? ನಿನಗ್ ಫ್ರೀಡಂ ಕೊಟ್ಟಿರೋದು ನೀನ್ ಸಂತೋಷವಾಗಿರ್ಬೇಕು ಅಂತ. ಆದ್ರೆ ನಿನಗ್ ಕೊಟ್ಟಿರೋ ಫ್ರೀಡಮೇ ನಿನ್ನ ಪಾಲಿಗೆ ಶಾಪವಾಗಿ ಬದಲಾಗುತ್ತೆ ಅಂದ್ರೆ ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗೇ ಇರಬೇಕಾಗತ್ತೆ. ಆದ್ರೆ ಒಬ್ಬ ಫ್ರಾಡ್ ಹತ್ರ ನೀನ್ ಮೋಸ ಹೋದೆ ಅಂದ್ರೆ ಇಷ್ಟು ದಿನ ನಾವೆಲ್ಲ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಹನ್ಸಿಕಾ, ಎಲ್ರು ಹೇಳಿರೋ ಮಾತ್ ಕೇಳಿ ಬೇಜಾರಾಗ್ತಿದ್ಯಾ? ನನ್ ಗೊತ್ತು ನಿಂಗ್ ಬೇಜಾರಾಗಿದೆ ಅಂತ, ಹಾಗಂತ ಆ ಮಾತ್ನೆಲ್ಲ ಕಿವಿಗ್ ಹಾಕೋಬೇಡ, ಅದನ್ ಮನ್ಸಕ್ ತಗೋಬೇಡ ಅಂತ ನಾನ್ ಹೇಳ್ತಿಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ನಿಮ್ ಒಳ್ಳೇದಕ್ಕೆ. ಅವ್ರು ಹೇಳಿದ್ ಮಾತ್ನೆಲ್ಲ ನೆನ್ಪಿಟ್ಕೋ ಹನ್ಸಿಕಾ, ಯಾಕಂದ್ರೆ ಅದೇ ನಿನಗ್ ಭವಿಷ್ಯದಲ್ಲಿ ಶ್ರೀರಾಮ ರಕ್ಷೆ. ನೀನ್ ಹೇಳೋದ್ ಮುಗಿತಾ? ನಿನ್ ಲೆಕ್ಚರು, ನಿನ್ ಸಜೆಷನ್ಸು ಎಲ್ಲ ಮುಗಿತಾ? ಈ ಮನೇಲಿ ನಾನೊಬ್ಳು ಯುವರಾಣಿ ತರ ಬದುಕ್ತಿದ್ದೆ, ಆದ್ರೆ ಈಗ ನಾನೊಬ್ಳು ವೇಸ್ಟ್ ಫಿಲೋ ತರ ಎಲ್ರು ಟ್ರೀಟ್ ಮಾಡ್ತಾ ಇದಾರೆ. ಇದೆಲ್ಲ ನಿನ್ನಿಂದಾನೆ ಆಗಿದ್ದು. ನನ್ನಿಂದನ? ಹೌದು, ಇದಕ್ಕೆಲ್ಲ ಕಾರಣ ನೀನೇ. ಆಗ್ಲೇ ಒಂದ್ಸಲ ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆನೆಲ್ಲ ತೆಗ್ದೆ, ಈಗ ನಮ್ ಮನೆಯವ್ರ ಮುಂದೆ ನನ್ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡೋ ಹಾಗೆ ಮಾಡ್ಬಿಟ್ಟೆ. ನಾನ್ ಯಾವ್ದನ್ನು ಬೇಕು ಅಂತ ಮಾಡ್ಲಿಲ್ಲ ಹನ್ಸಿಕಾ, ನೀನೇ ಲಿಮಿಟ್ ತಿಳ್ಕೊಂಡು ನಡ್ಕೊಂಡಿದ್ರೆ ಇವತ್ ಯಾರ ಮುಂದೆನೋ ಕೆಟ್ಟೋಳಕ್ ಕಾಣಿಸ್ತಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಇದೆಲ್ಲ ಅರ್ಥ ಮಾಡ್ಕೋಬೇಕಾದವಳು ನಾನಲ್ಲ, ನೀನು. ನಂಗೆ ಇಷ್ಟ ಬಂದಾಗ ನಾನ್ ಬದುಕ್ತೀನಿ, ನಂಗೆ ಇಷ್ಟ ಬಂದಾಗ ನಾನು ಇರ್ತೀನಿ. ನಂಗ್ ಬಂದಿರೋ ಪ್ರಾಬ್ಲಮ್ಸ್ ನ ನಾನೇ ಸ್ವತಃ ಸಾಲ್ವ್ ಮಾಡ್ಕೋತೀನಿ. ಅಲ್ಲ, ನನ್ನ ಫಾಲೋ ಮಾಡ್ತಾ ಚಂದು ಮನೆ ಹತ್ರಕ್ ನೀನ್ ಯಾಕೆ ಬರ್ಬೇಕಿತ್ತು? ಅವನ್ ಮುಖದ ಮೇಲೆ ದುಡ್ಡೆಸ್ತು ಅವನ್ ಹತ್ರ ಇರೋ ಫೋಟೋಸ್ ನ ತಗೊಂಡ್ ಬರೋದು ನನ್ ಪ್ಲಾನ್ ಆಗಿತ್ತು. ಮಧ್ಯದೊಳಗೆ ಬಂದು ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ನಿನ್ನಿಂದ ಈ ವಿಷಯಕ್ಕೆ ಪೊಲೀಸ್ ಕೂಡ ಇಂಟರ್ಫಿಯರ್ ಆದ್ರು. ಸಲೀಸಾಗಿ ಮುಗಿಯೋ ವಿಷಯನ ಸುನಾಮಿ ಹಾಗೆ ಮಾಡ್ಬಿಟ್ಟೆ. ಹಾಗಲ್ಲ ಅನ್ಸಿಕ. ಬೇಡಮ್ಮ, ಮಹಾತಾಯಿ, ಈಗಾಗ್ಲೇ ನಿನ್ನಿಂದ ಆಗಿದ್ದು ಸಾಕು. ನೀನ್ ಒಳ್ಳೆಯವಳು ಅಂತ ಪ್ರೂವ್ ಮಾಡಕ್ಕೆ ನಾನ್ ಕೆಟ್ಟವಳು ಅಂತ ಎಲ್ರ ಮುಂದೆ ಪ್ರೂವ್ ಮಾಡೋದ್ ಬೇಕಾಗಿರ್ಲಿಲ್ಲ. ನೀನ್ ಸೂಪರ್ ವುಮನ್ ತರ ಮಧ್ಯದಲ್ಲಿ ನುಗ್ಗಿ ನನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ನಿಂಗೆ. ನೀನ್ ಇಲ್ಲಿಂದ ಹೊರಡ್ಬಹುದು. ಹನ್ಸಿಕ, ಹೋಗು ಭಾಗ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಶ್ಚಿತಾರ್ಥ ಮೊದ್ಲೇ ಆಗಿದೆ ಅಂತ ಹೇಳ್ಬಿಟ್ರಿ, ಇವತ್ತೇನಿದ್ರು ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತ. ಇನ್ನೇನ್ ರಾಹುಕಾಲ ಬಂದ್ಬಿಡತ್ತೆ, ತಾಂಬೂಲ ಬದಲಾಯಿಸ್ಕೋಬೋದಾ? ಖಂಡಿತ ಪುರೋಹಿತರೆ, ಶುರು ಮಾಡಿ. ಈ ಮದುವೆ ಸಂಬಂಧ ಇಬ್ಬರಿಗೂ ಒಪ್ಪಿಗೆ ಆಗಿದ್ರೆ ತಾಂಬೂಲ ತಟ್ಟೆನ ಬದಲಾಯಿಸ್ಕೊಳ್ಳೋದು. ಈ ವಿಳ್ಳೆದನಲ್ಲಿ ಬ್ರಹ್ಮ, ಲಕ್ಷ್ಮಿ, ಸರಸ್ವತಿ ಮತ್ತು ಇತರ ದೇವತೆಗಳು ವಾಸಿಸುತ್ತಾ ಇದ್ದಾರೆ ಅಂತ ಒಂದು ನಂಬಿಕೆ. ಹೀಗೆ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂದ್ರೆ ದೇವರ ಸಾಕ್ಷಿಯಾಗಿ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ ಎನ್ನೋದು. ನಿಮಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ನನಗೂ ಒಪ್ಪಿಗೆ ಇದೆ.
ನಿನಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ಏನಮ್ಮ ಮದುವೆ ಅವಳಿಗೆ ಸುಮ್ಮನೆ ಕೂತ್ಬಿಟ್ಟಿಯಾ? ನಿನಗೆ ಒಪ್ಪಿಗೆ ಇದೆಯಾ? ನೀನ್ ಅಭಿನ ಮದುವೆ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ ನಿನ್ನ ತಂದೆ ತಾಯಿ ಬೇರೆ ಆಗ್ತದೆ. ನಾನು ನಿಮ್ಮ ಅಮ್ಮಗೆ ಡಿವೋರ್ಸ್ ಕೊಡ್ತೀನಿ. ದೀಪಿಕಾ, ನಿನ್ನೆ ಕೇಳ್ತಿರೋದು ಎಸ್ ಅನ್ನು. ದೀಪಿಕಾ, ಯಾಕೆ ಹೀಗೆ ಕೂತಿದ್ಯಾ? ಇಷ್ಟು ದಿನ ಕಾದಿದ್ದಕ್ಕೆ ಟೆನ್ಷನ್ ಕೊಡ್ತಿದ್ಯಾ? ಪ್ಲೀಸ್ ಎಸ್ ಅನ್ನು. ದೀಪಿಕಾ ಮಾತಾಡಮ್ಮ, ಪುರೋಹಿತರು ಕೇಳ್ತಿರೋದಕ್ಕೆ ಉತ್ತರ ಕೊಡು. ದೀಪು, ನೀನ್ ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ, ಯಾರಿಗೂ ಹೆದರ್ಬೇಡ. ನಿನ್ನ ಮನಸ್ಸಿಗೆ ಏನ್ ತೋಚತ್ತೋ ಅದನ್ನ ಹೇಳ್ಬಿಡು. ದೀಪಿಕಾ ಮಾತಾಡಮ್ಮ, ನಿನ್ ಮನಸ್ಸಲ್ಲಿ ಏನ್ ಕನ್ಫ್ಯೂಷನ್ ಇದೆ? ಬೇಗ ಹೇಳಮ್ಮ, ರಾಹು ಕಾಲ ಶುರು ಆಗೋಗುತ್ತೆ, ಅಷ್ಟರೊಳಗಡೆ ತಾಂಬೂಲವನ್ನು ಬದಲಾಯಿಸ್ಕೋಬೇಕು. ದೀಪಿಕಾ ಪ್ಲೀಸ್ ಹೇಳು. ದೀಪಿಕಾ ಹೇಳು. ದೀಪು, ನಿಂಗೆ ಈ ಮದುವೆ ಒಪ್ಪಿಗೆ ಇದೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.